ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದ ಈರುಳ್ಳಿ ಮೆಣಸಿನಕಾಯಿ ಮುಂತಾದ ಬೆಳೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ನಾಶವಾಗಿದೆ ಯಲಬುರ್ಗ ತಾಲೂಕಿನ ಎರೆಹಂಚಿನಾಳ ಹಂಚಿನಾಳ ಚಿಕ್ಕೇನಕೊಪ್ಪ ಮಂಡಲಗಿರಿ ಇಟಗಿ ಬಿನ್ನಾಳ ಗ್ರಾಮದಲ್ಲಿ ಆರುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಮೆಣಸಿನಕಾಯಿ ಈರುಳ್ಳಿ ಜಮೀನಲ್ಲೇ ಕೊಳತಿದೆ ತುಂಗಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿರೋ ಕಾರಣ ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿದೆ ಗಂಗಾವತಿ ತಾಲೂಕಿನ ಚಿಕ್ಕಜಂತಕಲ್ ಹೆಬ್ಬಾಳ ಡಣಾಪುರ ಭಾಗದಲ್ಲಿ ಗದ್ದೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ